ನಮಸ್ಕಾರ. NRTV ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ರಮೇಶ್. ರೈತರು ಇವತ್ತು ತುಂಬ ಬೆಳೆಗಳನ್ನು ಬೆಳೀತಾರೆ, ಆದರೆ ಬೆಲೆನೇ ಸಿಗ್ತಿಲ್ಲ. ಆದ್ದರಿಂದ ಸರ್ಕಾರವು ರೈತರಿಗೆ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ನೀಡಬೇಕು, ಹಾಗೂ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಎಂದು ದೆಹಲಿ ಛಲವನ್ನು ಸುಮಾರು ಭಾರತ ದೇಶದ 200 ಸಂಘಟನೆಗಳು ಹಮ್ಮಿಕೊಂಡಿದ್ದಾವೆ. ಈ ಒಂದು ಸಂಘಟನೆಯನ್ನು 30/11/2018 ಶುಕ್ರವಾರ ರಾಮಲೀಲಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕು ಹಾಗೂ ತರೀಕೆರೆ ತಾಲೂಕಿನಿಂದ ಸುಮಾರು 156 ರೈತ ಬಾಂಧವರು ಭಾಗವಹಿಸಿದ್ದಾರೆ. ಇವರಿಗೆ ಎಲ್ಲ ಮಾಹಿತಿಯನ್ನು ರಾಜ್ಯ ಸಂಘಟನೆಯ ಮಹೇಶ್ ಅವರು ಮಾಹಿತಿಯನ್ನು ನೀಡಿದರು. ಎಲ್ಲ ಒಟ್ಟಾಗಿ ಎಲ್ಲ ಬಂದು ಇದಕ್ಕೆ ಒಂದು ಒಂದು ಇಲ್ಲಿಂದ ಈಗ ಕರ್ನಾಟಕದಿಂದ ಬೆಂಗಳೂರಿಂದ ದೆಹಲಿಗೆ ಚಲನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಿ, ಅಲ್ಲಿ ಎಲ್ಲರೂ ಸಹ ಸುರಕ್ಷಿತವಾಗಿ ಬರಲಿ ಅಂತ ನಾವು ಕೇಳ್ಕೊಂತೀವಿ. ಕಾರ್ಯಕ್ರಮದಲ್ಲಿ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕುಗಳಿಂದ ಸುಮಾರು 150 ಜನ ರೈತರು ನಾವು ದೆಹಲಿ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು, ಸ್ವಾಮಿನಾಥನ್ ಅವರಿಂದ ಜಾರಿ ತಂದು ಮತ್ತು ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕು ಅಂತ ಹೇಳಿಬಿಟ್ಟಿವೆ. ದೆಹಲಿ ಮುತ್ತಿಗೆ ಕಾರ್ಯಕ್ರಮದಲ್ಲಿ ನಾವು 2 ಕೋಟಿ ತಾಲೂಕಿನ 150 ಜನ ರೈತರು ಭಾಗವಹಿಸಿದ್ದೀವಿ. ಅವರೆಲ್ಲರೂ ಸ್ವಲ್ಪ ಯಶಸ್ವಿಯಾಗಿ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿಬಿಟ್ಟು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿ ನಾನು ಎಲ್ಲರಿಗೂ ಸಹ ಕೋರಿಕೊಡ್ತೀನಿ. ಸಾಧನೆ ಎಂಬುದು ಎಲ್ಲರೂ ಸುತ್ತಲ್ಲ, ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ವಿದ್ಯಾರ್ಥಿನಿ ಸಾಧನೆ ಮಾಡಿದರೆ ತಮ್ಮೆಲ್ಲರಿಗೂ ಖುಷಿ ಇರ್ತದಂತ ವಿಚಾರ. ಈ ವಿಚಾರವನ್ನು ತಿಳಿದಂತಹ ಯಗಟಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯಾದಂಥ ಮಹಿಳಾ ಠಾಣಾಧಿಕಾರಿಯಾದಂಥ KR ಸುನೀತಾ ಅವರು VS ನಿಸರ್ಗಾರವರನ್ನು ಸನ್ಮಾನ ಮಾಡುವ ಮೂಲಕ ಉತ್ತೇಜನ ನೀಡಿದರು. ಏಳನೇ ತರಗತಿ ಓದ್ತಾ ಇರೋ ಮಗು ರಾಜ್ಯ ಮಟ್ಟದಲ್ಲಿ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸ್ತಾ ಈಗ ಹರಿಯಾಣಕ್ಕೆ ರಾಷ್ಟ್ರ ಮಟ್ಟಕ್ಕೆ ಭಾಗವಹಿಸ್ತಾ ಇದ್ದಾಳೆ. ಆ ಮಗು ಬಗ್ಗೆ ನಾನು ಅವರ ದೈಹಿಕ ಶಿಕ್ಷಕಿ ಲತಾಮಣಿ ಅವರಿಂದ ಕೇಳ್ಪಟ್ಟೆ. ಮಗು ತುಂಬ ಬಡಸ್ತನದಲ್ಲಿದೆ, ಅವರ ಪೇರೆಂಟ್ಸು ಗಾರೆ ಕೆಲಸ ಮಾಡಿ ಮಗುನ ಸಾಕ್ತಾ ಇದ್ದಾರೆ. ಆ ಮಗುಗೆ ಈಗ ಕ್ರೀಡೆಗೆ ಏನು ತರಬೇತಿ ಇರ್ಬೋದು ಅಥವಾ ಬೇರೆ ಕಡೆ ಹೋಗೋ ಸಂದರ್ಭಗಳಲ್ಲಿ ಆರ್ಥಿಕವಾದ ಒಂದು ಸಹಾಯ ಏನು ಬೇಕಾಗಿದೆ ಅಂತ ಹೇಳಿ ನಾನು ಕೇಳ್ಪಟ್ಟಾಗ ನನ್ನ ಒಂದು ಇಂದಿನ ಜೀವನದ ಒಂದು ನೆನಪಾಗಿ ನಾನು ಕೂಡ ಸ್ವತಃ ಕ್ರೀಡಾಪಟು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಾಗ ನಾನು ಕೂಡ ಬಡತನದಲ್ಲೇ ಬಂದು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದು ಕ್ರೀಡಾಕೂಟದಲ್ಲೇ ನಾನು ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆಯಾಗಿ ಇವತ್ತು ಪೊಲೀಸ್ ಉಪನಿರೀಕ್ಷಕರ ಹುದ್ದೆಯನ್ನು ಪೊಲೀಸ್ ಉಪನಿರೀಕ್ಷಕರ ಹುದ್ದೆಯನ್ನು 3ನೇ ಕನ್ನಡ ರಾಜ್ಯೋತ್ಸವವನ್ನು ಚೌಳೂರು ಗ್ರಾಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿಯೂ ಸಹ ಮಕ್ಕಳು ಇಂಗ್ಲೀಷ್ ಕಲಿಯಬೇಕೆಂಬ ನಿಟ್ಟಿನಲ್ಲಿ ಹಿಂದಿನ ಸರ್ಕಾರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂಬ ಇದನ್ನು ಜಾರಿ ಮಾಡಲಾಯಿತು. ಅದರಂತೆ ಚೌಳೂರು ಗ್ರಾಮದಲ್ಲಿ
ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ತೆರೆಯಲಾಗಿದ್ದು ಇಲ್ಲಿ ಸುಮಾರು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇದರ ಅಡಿಯಲ್ಲಿ ಪ್ರಥಮ ಸಭೆಯನ್ನು ಬಿ ಒ ರಂಗನಾಥ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು. ಶಾಲೆಯ ಉದ್ದೇಶ ಅಂದ್ರೆ ಸರ್ಕಾರ ಉದ್ದೇಶ 17-18ನೇ ಸ್ಥಾನದಲ್ಲಿ ಸರ್ಕಾರ ಬಾಟ್ ಮಾಡಿತು. ಯಾಕೆಂದ್ರೆ ಗ್ರಾಮೀಣದ ಭಾಗದ ಮಕ್ಕಳಿಗೆ ಒಳ್ಳೆಯ ಕ್ವಾಲಿಟಿ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಅದರ ಜೊತೆಗೆ ಈ ಖಾಸಗಿ ಶಾಲೆಗಳ ಪೈಪೋಟಿ ಬರ್ಸ್ಬೇಕು ಅಂದ್ರೆ ಸರ್ಕಾರವನ್ನು ಸಹ ಒಂದು ಒಳ್ಳೆಯ ಶಾಲೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದೆ. ಇದರಲ್ಲಿ ಏನು ಉದ್ದೇಶ ಅಂದ್ರೆ ಅದಕ್ಕೆ ಆ ವಿಚಾರವಾಗಿ ನಾನು ಮಾತಾಡ್ತೀನಿ ಅಂತೇಳಿ ದಯಮಾಡಿ ಯಾರು ತಿಳ್ಕೊಳ್ಳಿ. ಆ ವಿಚಾರವಾಗಿ ಸ್ಥಳೀಯವಾಗಿ ನಾನು ಶೈಕ್ಷಣಿಕವಾಗಿ ಸಂಬಂಧಪಟ್ಟಂಗೆ ಕಳೆದ 25-30 ವರ್ಷದಿಂದ ಈ ಗ್ರಾಮದ ಶೈಕ್ಷಣಿಕವಾಗಿ ಒಡನಾಟ ಇಟ್ಟಂತಿರೋ ಬಗ್ಗೆ ನಾನು ಒಂದೆರಡು ಮಾತಾಡಬೇಕಾಗುತ್ತೆ. ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ನೌಕರರ ಸಂಘ ಅಜ್ಜಂಪ ಹಾಗೂ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 27-11-2018 ಮಂಗಳವಾರದಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸರ್ಕಾರಿ ಉರ್ದು ಪ್ರೌಢಶಾಲೆ ಆವರಣದಲ್ಲಿ ಬೆಳಗ್ಗೆ 9:00 ಮಧ್ಯಾಹ್ನ 2:00 ಆಯೋಜಿಸಲಾಗಿದೆ. ಈ ಒಂದು ತಪಾಸಣಾ ಶಿಬಿರದಲ್ಲಿ ಹೃದಯ ವಿಭಾಗ ಹಾಗೂ ಕೀಲು ಮತ್ತು ಮೂಳೆ ವಿಭಾಗದ ಮತ್ತು ಕಣ್ಣಿನ ಒಂದು ಪರೀಕ್ಷೆಯನ್ನು ನಡೆಸಲಾಗುವುದು. ಈ ಒಂದು ಶಿಬಿರವನ್ನು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಸಂಘಟನೆಯವರು ವಿನಂತಿಸಿಕೊಂಡಿದ್ದಾರೆ.